ನನಗೂ ಸಣ್ಣವನಿದ್ದಾಗ ಶಾಲೆ ಇಷ್ಟ ಇರಲಿಲ್ಲ. ಅವಳನ್ನ ಯಾಕೆ ಕಳಿಸೋದು ಅಂದ್ಕೊಂಡೆ. ಅವಳಿಗೆ 15 ಆಗಿ 10ನೇ ಕ್ಲಾಸ್ ಪಾಸ್ ಮಾಡಿದಾಗ ಅವಳನ್ನ ಶಾಲೆಯಿಂದ ಬಿಡಿಸ್ಬಿಟ್ಟೆ. ಎಲ್ಲರಿಗೂ ಅಷ್ಟೊಂದು ಕಲಿಸ್ತೀರಿ, ನನಗೇನು ಕಲಿಸ್ತಿಲ್ಲ ಅಂದ್ಲು. ನೀನ್ ತಿಳ್ಕೋಬೇಕಾಗಿರೋದು ಇಷ್ಟೇ ಅಂದೆ. ನನಗೆ ಸಾಕಷ್ಟು ಕೆಲಸ ಇತ್ತು, ಅದರಿಂದ ಮಕ್ಕಳನ್ನು ಹೊಂದೋ ಯೋಚನೆ ನನಗಿರಲಿಲ್ಲ. ಆದರೆ ನನ್ನ ಹೆಂಡತಿ ಒಂದು ಮಗು ಬೇಕು ಅಂದ್ಲು. ಸರಿ, ಒಂದೇ ಒಂದು ಅಂದೆ. ಹಾಗಾಗಿ ಮಗು ಆಯಿತು. ಅವಳು ಮಗುವಾಗಿದ್ದಾಗ, 3-3.5 ತಿಂಗಳಾಗಿದ್ದಾಗಿಂದ ನಾನು ದಕ್ಷಿಣ ಭಾರತ ಇಡೀ ಡ್ರೈವ್ ಮಾಡಿದೆ. ಅವಳನ್ನು ಮುಂದಿನ ಸೀಟಿಗೆ ಸ್ಟ್ರಾಪ್ ಮಾಡಿ ನಾನೊಬ್ಬನೇ, ಒಂದು ಕೈ ಹೀಗೆ ಇನ್ನೊಂದು ಕೈ ಸ್ಟೀರಿಂಗ್ ಮೇಲೆ. ಇದು ನಾವು ಈಶಾ ಫೌಂಡೇಶನ್ ಕಟ್ಟುತ್ತಿದ್ದ ಕಾಲ. ಬಹಳ ಓಡಾಡ್ತಿದ್ದೆ. 3.5 ತಿಂಗಳ ಮಗುವಾಗಿದ್ದಾಗಿಂದ ನನ್ನೊಂದಿಗೆ ಸಂಚರಿಸ್ತಿದ್ಲು. 4 ವರ್ಷ ಅವಳು ಕಾರ್ನಲ್ಲೇ ಬೆಳೆದ್ಲು ನನ್ನೊಂದಿಗೆ ಮತ್ತು ಹಲವರ ಮನೆಗಳಲ್ಲಿ. ಹಾಗಾಗಿ ಅವಳು ಸಾವಿರಾರು ಜನರನ್ನ ನೋಡಿದ್ಲು. ಎಲ್ಲೇ ಹೋದ್ರೂ ಆ ಮನೆಯ ಭಾಗವಾಗಿ ಬಿಡೋದನ್ನ ಕಲಿತ್ಲು. ಅದು ಅತ್ಯಂತ ಶ್ರೀಮಂತರ ಮನೆಯಾಗಿರಲಿ ಅಥವಾ ಸಣ್ಣ ಗುಡಿಸಲಾಗಲಿ, ಎಲ್ಲ ಕಡೆ ನನಗೆ ಅವಳು ಎಲ್ಲ ಕಡೆ ಇರಬೇಕಿತ್ತು. ಎಲ್ಲಿರಬೇಕು ಎಲ್ಲಿರಬಾರ್ದು ಅಂತೆಲ್ಲ ಪೂರ್ವಗ್ರಹ ಅಥವಾ ಆಯ್ಕೆಗಳನ್ನು ಅವಳು ಬೆಳೆಸಿಕೊಳ್ಳೋದು ನನಗೆ ಬೇಕಿರಲಿಲ್ಲ. ಮತ್ತೆ ಅವಳಿಗೆ 3 ವರ್ಷ ಆಗೋಷ್ಟೊತ್ತಿಗೆ ಸುಮಾರು 1,000 ಜನರ ಹೆಸರು ನೆನಪಿತ್ತು. ಅವರನ್ನು ಸ್ನೇಹಿತರು ಅಂದುಕೊಂಡಿದ್ಲು. ಖಂಡಿತ ಅವಳ ವಯಸ್ಸಿನವರಲ್ಲ, ಎಲ್ಲ ದೊಡ್ಡವರು. ಹೀಗೆ ಬಹಳ ಜನರ ಪರಿಚಯ ಆಗಿತ್ತು. ಶಾಲೆಗೆ ಕಳಿಸಲ್ಲ ಅಂದ್ಕೊಂಡೆ, ಯಾಕಂದ್ರೆ ನನಗೂ ಸಣ್ಣವನಿದ್ದಾಗ ಶಾಲೆ ಇಷ್ಟ ಇರಲಿಲ್ಲ. ಅವಳನ್ನೇಕೆ ಕಳಿಸೋದು ಅಂದ್ಕೊಂಡೆ. ಆದರೆ ಸುತ್ತಮುತ್ತ ಅವಳ ವಯಸ್ಸಿನ ಮಕ್ಕಳು ಇರಲಿಲ್ಲ. ಹಾಗಾಗಿ ಓದೋ ವಿಷಯದಲ್ಲಿ ಅಷ್ಟೊಂದು ಬಲವಂತ ಮಾಡದೇ ಇರೋ ಶಾಲೆಗೆ ಸೇರಿಸಿದೆ. ಹೀಗೆ ಅವಳನ್ನ ನಾನು ಜೆ ಕೃಷ್ಣಮೂರ್ತಿಯವರು ಶುರು ಮಾಡಿದ್ದ ಶಾಲೆಗೆ ಸೇರಿಸಿದೆ. ಸುಲಭ ಆಗಲಿ ಅಂತ ನನ್ನ ಮಗಳಿಗೆ ಇನ್ನೂ ವಿನಾಯಿತಿ ಕೊಡಿ ಅಂದೆ. ಯಾಕಂದರೆ ನಾನೇನು ಅವಳ ರಿಪೋರ್ಟ್ ಕಾರ್ಡ್ ನೋಡಲ್ಲ, ನಿನ್ನ ರ್ಯಾಂಕ್ ಏನು ಅಂತ ಕೇಳಲ್ಲ, ಮುಂದೆ ಏನಾಗುತ್ತೆ ಅಂತ ಕೇಳಲ್ಲ. ಅದರಿಂದ ಅವಳ ಮಾರ್ಕ್ಸ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವಳು ಚೆನ್ನಾಗಿ ಆಡಿಕೊಂಡು ತಿಂದ್ಕೊಂಡಿದ್ರೆ ಸಾಕು. ಬೆಳೆಯೋ ಮಗು ಚೆನ್ನಾಗಿ ತಿನ್ನಬೇಕು. ಆಡಿಕೊಂಡು ಹಾಡಿ ಕುಣಿದು ನಲಿದಾಡ್ತಿದ್ರೆ ನನಗೆ ಸಾಕು. ನನಗೆ ಬೇರೆ ಏನು ಬೇಕಿಲ್ಲ. ಯಾಕಂದರೆ ನಾನು ಶಾಲೆಯಲ್ಲಿದ್ದಾಗ ಪರೀಕ್ಷೆಗಳಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೆ. ಯಾವಾಗಲೂ 6-0. ಒಂದು ಪದಾರು ಬರೀತಿರ್ಲಿಲ್ಲ ಯಾವ ಪರೀಕ್ಷೆಯಲ್ಲೂ. ಅವರು ಒತ್ತಾಯ ಮಾಡಿದರೆ ನನ್ನ ಹೆಸರು ಬರೀತಿದ್ದೆ, ಇಲ್ಲಾಂದರೆ ಅದೂ ಇಲ್ಲ. ಅಂತಿಮ ಪರೀಕ್ಷೆಯಲ್ಲಿ 35ಕ್ಕೆ ಸಾಕಾಗುವಷ್ಟು ಓದ್ತಿದ್ದೆ. 35-36 ಸಿಕ್ತಿತ್ತು. ಯಾವುದೇ ಪರೀಕ್ಷೆಯಲ್ಲಿ ನಾನು 1/2 ಗಂಟೆ ಮೇಲೆ ಕೂತಿಲ್ಲ, ಮೊದಲ ಗಂಟೆಗೆ ಹೊರಟು ಹೋಗ್ತಿದ್ದೆ. ಗೆಳೆಯರ ಜೊತೆ ಮುಂದಿನ ಕ್ಲಾಸಿಗೆ ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಓದ್ತಾ ಇದ್ದೆ ಅಷ್ಟೇ. ಇದನ್ನು ಏಕೆ ಹೇಳ್ತಿದ್ದೀನಿ ಅಂದರೆ, ಸಣ್ಣವನಿದ್ದಾಗ ಇದನ್ನು ನಾನು ಗಮನಿಸ್ತಿದ್ದೆ. ಪ್ರತಿ ತಿಂಗಳು ರಿಪೋರ್ಟ್ ಕಾರ್ಡ್ ಬಂದಾಗ ಕೆಲವು ಮಕ್ಕಳು ಅಳ್ತಿದ್ರು, ತಮ್ಮ ಹಿಟ್ಲರ್ ಅಪ್ಪ ಅಮ್ಮ ಹೇಳಿದಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತ. ಕೆಲವರು ಫಸ್ಟ್ ಸೆಕೆಂಡ್ ಬಂದಿದ್ದೀವಿ ಅಂತ ಬೀಗ್ತಿದ್ರು. ನನಗೆ ಈ ಕಾರ್ಡ್ ಕೊಟ್ಟಾಗಲಿಲ್ಲ, ಈ ರಿಪೋರ್ಟ್ ಕಾರ್ಡ್. ನಾನು ಅದನ್ನು ಸುಮ್ಮನೆ ಅಪ್ಪನಿಗೆ ಕೊಡ್ತಿದ್ದೆ, ಯಾವತ್ತೂ ಅದನ್ನು ತೆರೆದು ನೋಡಲಿಲ್ಲ. ಇದು ನನ್ನ ಟೀಚರ್ ಮತ್ತು ಅಪ್ಪನ ನಡುವಿನ ವ್ಯವಹಾರ ಅಂದುಕೊಂಡೆ. ನಾನು ಯಾಕೆ ಅದರ ನಡುವೆ ಮೂಗು ತೋರಿಸ್ಲಿ? ಹಾಗಾಗಿ ಮಗಳ ಶಾಲೆಯ ಪ್ರಿನ್ಸಿಪಾಲ್ ಹತ್ರ ಕೋರ್ಕೊಂಡಿದ್ದೆ, ನನ್ನ ಮಗಳ ಶಿಕ್ಷಣದ ಬಗ್ಗೆ ಚಿಂತೆ ಮಾಡಬೇಡಿ, ಅವಳ ವಯಸ್ಸಿನ ಮಕ್ಕಳ ಜೊತೆ ಇದ್ರೆ ಸಾಕು, ಚೆನ್ನಾಗಿ ಊಟ ಮಾಡ್ತಾಳೆ ಅಂತ ನೋಡ್ಕೊಳ್ಳಿ ಅಷ್ಟೇ. ಅದೊಂದೇ ನನ್ನ ಚಿಂತೆ, ಚೆನ್ನಾಗಿ ತಿಂದು ಹಾಡಿ ಕುಣಿದು ನಲಿದಾಡ್ತಿದ್ರೆ ನನಗೆ ಸಾಕು. ಅವಳಿಗೆ 15 ವರ್ಷ ಆಗಿ 10ನೇ ಕ್ಲಾಸ್ ಪಾಸ್ ಆದಾಗ ಅವಳನ್ನು ಶಾಲೆಯಿಂದ ಬಿಡಿಸಿದೆ. ಅವಳಮ್ಮನ ಇಚ್ಛೆ ಪ್ರಕಾರ ಮತ್ತು ಅವಳಿಗೂ ಆಸಕ್ತಿ ಇದ್ದಿದ್ದರಿಂದ ನೃತ್ಯದಲ್ಲಿ ತೊಡಗಿಸಿದೆ. ಭರತನಾಟ್ಯ ಕಲಿತ್ಲು. ಈಗ ಅವಳು ದೇಶದ ನಾಟ್ಯ ಕಲಾವಿದರಲ್ಲಿ ಒಬ್ಬಳು. ಮೊದಲನೇದಾಗಿ ನಾನು ಅವಳನ್ನು ಯಾವತ್ತೂ ಮಗು ತರಹ ನಡೆಸ್ಕೊಳ್ಳಿಲ್ಲ. 2ನೇ ವರ್ಷದಿಂದ ಅವಳು ಮಾತಾಡೋಕ್ಕೆ ಶುರು ಮಾಡಿದಾಗಿಂದ ವಯಸ್ಕರ ಹಾಗೆ ಸಮಾನವಾಗಿ ನಡೆಸ್ಕೊಂಡೆ. ಸುತ್ತಮುತ್ತ ನಡೀತಿದ್ದ ವಿಷಯಗಳು, ನಮ್ಮ ಫೌಂಡೇಶನ್ ನಡೆಸೋದು ಸ್ವಯಂ ಸೇವಕರು, ನಾವು ವಿಧ ವಿಧವಾದ ಕಾರ್ಯಗಳಲ್ಲಿ ತೊಡಗಿದ್ದೀವಿ.
ವ್ಯವಹಾರಗಳಿವೆ, ದೊಡ್ಡ ಯೋಜನೆಗಳಿವೆ, ಜಗತ್ತಿನಾದ್ಯಂತ ಚಟುವಟಿಕೆಗಳಿವೆ. ಟೀಚರ್ ಕೆಲಸ ಮಾಡೋ ಕೆಲವರನ್ನ ಬಿಟ್ರೆ ಬೇರೆ ಯಾರಿಗೂ ತಮ್ಮ ಕೆಲಸದ ತರಬೇತಿ ಇಲ್ಲ. ಯಾಕಂದ್ರೆ ನಾನು ಕಾದು ಕೂತು IIT IIM ಇತ್ಯಾದಿಗಳಿಂದ ಬರೋರನ್ನೇ ಆರಿಸಕ್ಕಾಗಲ್ಲ. ನೀವೆಲ್ಲ ತಿರಸ್ಕರಿಸಿದವರು ಬಹುಶಃ ನನ್ನ ಬಳಿ ಬರ್ತಾರೆ. ಬಂದವರನ್ನೆಲ್ಲ ಈ ಕೆಲಸಕ್ಕೆ ಆ ಕೆಲಸಕ್ಕೆಲ್ಲ ಹಾಕ್ತೀನಿ. ಹಾಗಾಗಿ ಒಂದು ಪದದಲ್ಲಿ ಆಗೋದಿಕ್ಕೆ ನಾನು 100 ಪದ ಹೇಳಬೇಕಾಗುತ್ತೆ. ಅವರಿಗೆ ಅರ್ಥ ಮಾಡಿಸೋದಿಕ್ಕೆ, ಅವರ ಕೆಲಸಕ್ಕೆ ಬದ್ಧರಾಗಿ ಉಳಿಯೋದಿಕ್ಕೆ ಇತ್ಯಾದಿ. ಅವರು ಸ್ವಯಂ ಸೇವಕರು, ಅವರನ್ನ ಕೆಲಸದಿಂದ ತೆಗಿಯಕ್ಕಾಗಲ್ಲ. ಚೆನ್ನಾಗಿ ಮಾಡಲ್ಲ ಅಂತೆಲ್ಲ ತೆಗೆಯೋದಿಕ್ಕಾಗಲ್ಲ. ಹಾಗಾಗಿ ಸಂಸ್ಥೆಯಲ್ಲಿ, ನಿರ್ವಹಣೆಯಲ್ಲಿ ಮತ್ತು ಜನರಿಗಿರೋ ವಿವಿಧ ಸಮಸ್ಯೆಗಳನ್ನ ಕೆಲವೊಮ್ಮೆ ಅವಳ ಮುಂದಿಟ್ಟು ಏನು ಮಾಡ್ತಿ ಅಂತಿದ್ದೆ. ಅವಳು ಅವಳದ್ದೇ ಏನೋ ಮುಗ್ಧ ಪರಿಹಾರ ಹೇಳ್ತಿದ್ಲು. ಕೆಲವೊಮ್ಮೆ ಪರ್ಫೆಕ್ಟ್ ಪರಿಹಾರ, ಕೆಲವೊಮ್ಮೆ ಏನೋ ವಿಚಿತ್ರವಾಗಿರ್ತಿತ್ತು. ಸುಮಾರು 12 ವರ್ಷ ಒಮ್ಮೆ ಮನೆಗೆ ಬಂದಾಗ ಸ್ವಲ್ಪ ವಿಚಲಿತಲಾಗಿದ್ಲು. ಶಾಲೆಯಲ್ಲಿ ಏನೋ ಆಗಿತ್ತು. ಎಲ್ರಿಗೂ ಅಷ್ಟೊಂದು ಕಲಿಸ್ತೀರಿ, ನನಗೇನು ಕಲಿಸ್ತಿಲ್ಲ ಅಂದ್ಲು. ನೋಡು, ಅವರಾಗೆ ಕೇಳದಿದ್ರೆ ನಾನೇನೂ ಹೇಳಿಕೊಡಲ್ಲ. ಈಗ ನೀನು ಕೇಳ್ತಿದ್ಯಾ, ಕೂತ್ಕೋ. ನೀನ್ ತಿಳ್ಕೋಬೇಕಾಗಿರೋದಿಷ್ಟೇ, ಯಾರನ್ನು ಮೇಲಾಗಿ ನೋಡ್ಬೇಡ. ಹುಬ್ಬು ಮೇಲಕ್ಕೆ ಹೋಯ್ತು ನೀನು ಅನ್ನೋ ರೀತಿ. ವಿಶೇಷವಾಗಿ ನಾನು ಅಂದೆ. ನನ್ನನ್ನ ಇದ್ದ ಹಾಗೆ ನೋಡಿದ್ರೆ ಮಾತ್ರ ಅದಕ್ಕೆ ಮೌಲ್ಯ ಇದೆ. ನನ್ನನ್ನು ಮೇಲಾಗಿ ನೋಡಿದ್ರೆ ನನ್ನನ್ನು ಗೋಡೆಗೆ ನೇತು ಹಾಕ್ತೀಯ, ಊದುಬತ್ತಿ ಹಚ್ಚಿ ಮಾಲೆ ಹಾಕಿ ನನ್ನನ್ನು ಮರೆತು ಬಿಡ್ತೀಯ. ಇದು ನಿನ್ನ ಬಾಳನ್ನ ಬದಲಿಸಲ್ಲ. ಯು ಮಸ್ಟ್ ಜಸ್ಟ್ ಸೀ ಮೀ ದ ವೇ ಐ ಆಮ್. ನೀನು ನನ್ನನ್ನು ನಾನು ಹೇಗಿದ್ದೀನ ಹಾಗೆ ನೋಡಬೇಕು. ಆಗ ನಾನು ಮೌಲ್ಯಯುತವಾಗ್ತೀನಿ. ನನ್ನನ್ನು ಮೇಲಾಗಿ ನೋಡಿದ್ರೆ ಅದನ್ನು ಕಳ್ಕೋತೀಯ. ಅದರಿಂದ ಯಾರನ್ನೂ ಮೇಲಾಗಿ ನೋಡಬೇಡ, ಯಾರನ್ನು ಕೀಳಾಗಿ ನೋಡಬೇಡ. ಇದೊಂದನ್ನು ಮಾಡಿದರೆ ಎಲ್ಲವನ್ನೂ ಅದು ಇದ್ದ ಹಾಗೆ ನೋಡ್ತೀಯ. ವಿಷಯಗಳನ್ನು ಅವು ಇದ್ದ ಹಾಗೆ ನೋಡಿದರೆ ಮಾತ್ರ ಅವುಗಳ ಮೂಲಕ ಅನಾಯಾಸವಾಗಿ ಸಾಗಬಹುದು ಅಲ್ವಾ? ಜೀವನದ ವಿಷಯದಲ್ಲೂ ಇದು ನಿಜ. ಎಲ್ಲವನ್ನೂ ಅದು ಇದ್ದ ಹಾಗೆ ನೋಡಿದರೆ ಮಾತ್ರ ಜೀವನದ ಮೂಲಕ ಅನಾಯಾಸವಾಗಿ ಸಾಗಬಹುದು. ನೀವು ಮಗುವಿಗೆ ಕಲಿಸಬೇಕಾಗಿರೋದು ಇದೊಂದನ್ನ ಅಷ್ಟೇ. ಹೀಗೆ ಅವಳನ್ನು ವಯಸ್ಕರ ಥರನೇ ನಡೆಸ್ಕೊಂಡೆ. ನಾನು ಅವಳಿಗಿಂತ ಮೇಲು ಅಂತ ನೋಡಲಿಲ್ಲ. ಇದೇ ನಾನು ಮಾಡಿದ ಮೂಲಭೂತ ವಿಷಯ. ಅವಳು ಯಾರನ್ನೂ ಮೇಲಾಗಿ ನೋಡಬಾರದು, ಕೀಳಾಗಿಯೂ ನೋಡಬಾರದು. ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೋಡಬೇಕು ಅಷ್ಟೇ. ಬದುಕನ್ನು ಅದು ಇರೋ ಹಾಗೆ ನೋಡೋದಕ್ಕೆ ಕಲಿಯಬೇಕು. ಮೇಲಾಗಿ ನೋಡೋದು, ಕೀಳಾಗಿ ನೋಡೋದು ಎರಡೂ ಸುಳ್ಳು. ಮೇಲಾಗಿ ನೋಡೋದು ಒಂದು ಪೂರ್ವಗ್ರಹದಿಂದ ಬರ್ತಿದೆ, ಕೀಳಾಗಿ ನೋಡೋದು ಪೂರ್ವಗ್ರಹದಿಂದ ಬರ್ತಿದೆ. ಪ್ರತಿ ಜೀವ, ಪ್ರತಿ ವಸ್ತು, ಅದು ಏನಾಗಿದ್ರು ಇದು ನಮ್ಮ ಸಂಸ್ಕೃತಿ. ಇದನ್ನು ಅರ್ಥ ಮಾಡಿಕೊಳ್ಳಿ. ಉದಾಹರಣೆಗೆ ಒಂದು ಕಾಗದ, ಒಂದು ಕಾಗದದ ಹಾಳೆ ಕೂಡ. ನಾವು ಸಣ್ಣವರಿದ್ದಾಗ ಕಾಗದದ ಮೇಲೆ ಕಾಲಿಡೋ ಹಾಗಿರಲಿಲ್ಲ, ಹೌದಾ ಅಲ್ವಾ? ಬಹಳ ಜನ ಹೀಗೆ ಬೆಳೆದಿರ್ತೀರಿ. ಏನೋ ಪ್ರಿಂಟ್ ಆಗಿರೋ ಪೇಪರ್ ಅಷ್ಟೇ, ಅದರಲ್ಲಿರೋ ನ್ಯೂಸ್ ಅಸಂಬದ್ಧವಾಗಿರಬಹುದು, ಆದ್ರೆ ಅದರ ಮೇಲೆ ಕಾಲಿಡಬಾರದು. ಯಾಕಂದ್ರೆ ವಿದ್ಯಾಭ್ಯಾಸ ಆಗೋದು ಅದರ ಮೂಲಕ. ಭೂಮಿ ಮೇಲೆ ಕಾಲಿಡಬೇಕಾದ್ರೆ ತಲೆಬಾಗ್ತೀವಿ. ಏನನ್ನೂ ಮೇಲಾಗಿ ನೋಡಬೇಡಿ, ಕೀಳಾಗಿಯೂ ನೋಡಬೇಡಿ. ನಿಮ್ಮ ದೇವರಿಗೆ ಏನು ಮಾಡ್ತೀರೋ ಅದನ್ನೇ ಎಲ್ಲದಕ್ಕೂ ಮಾಡಿ. ಇದನ್ನ ನಾನು ಅವಳಿಗೆ ಧಾರ್ಮಿಕವಾಗಿ ಹೇಳಿದ್ದಲ್ಲ, ಹಾಗೆ ಅವಳ ಬದುಕಲ್ಲಿ ತಂದೆ ಅಷ್ಟೇ. ಇದು ಅವಳಿಗೆ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ ಹೇಳಬಲ್ಲೆ.